ಹಾಯ್, ನಾನು ಸಂದೀಪ್ ಫ್ರಮ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ನನ್ನ ರೂಮ್ ತೋರಿಸ್ತಾ ಇದ್ದೀನಿ. ಊರಲ್ಲಿದ್ದ ರೂಮ್ ಏನಕ್ಕೆ ಹೋದ ಅಂತಂದರೆ, ಸದ್ಯಕ್ಕೆ ಹೊಸ ಕಂಪ್ನಿಗೆ ಸೇರಿಕೊಂಡೆ. ಆ ಕಂಪ್ನಿಲಿ ಏನು ಕ್ಯಾಬ್ ಸ್ಪೆಷಲಿಟಿ ರಾಮನಗರಲ್ಲಿ ಅಷ್ಟು ಇರೋದು, ನಮ್ಮ ಊರು ಗೊತ್ತಲ್ಲ ಚನ್ನಪಟ್ಟಣ. ಸೊ ಚನ್ನಪಟ್ಟಣ ಗಂಟ ಕ್ಯಾಬ್ ಇರಲಿಲ್ಲ, ಅದಕ್ಕೆ ಈಗ ಚನ್ನಪಟ್ಟಣದಿಂದ ಬಿಡದಿಗೆ ಶಿಫ್ಟ್ ಆಗಿದ್ದೀವಿ. ಮತ್ತು ಈಗ ನನ್ನ ರೂಮ್ ತೋರಿಸ್ತೀನಿ, ರೂಮ್ ಯಾವ ರೀತಿ ಇದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಚಾನಲಲ್ಲಿ ಸಬ್ಸ್ಕ್ರೈಬರ್ 50 ಜನದಿಂದ 90 ಜನ ಗಂಟೆ ಕರ್ಕೊಂಬಂದಿದ್ದೀರಿ, 90-95 ಜನ ಗಂಟೆ. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಮತ್ತು ಈಗ ನಾನು ರೂಮ್ ತೋರಿಸ್ತೀನಿ. ಇದು ಹಾಲು, ಇದು ದೇವ್ರ ಮನೆ, ಇದು ನಾನು ಮತ್ತು ಇನ್ನು ಇಬ್ಬರು ಹುಡುಗರು ಇರೋ ರೂಮು, ನನ್ನ ಹೆಲ್ಮೆಟು. ಇದು ಅಡುಗೆ ಮನೆ, ಇದು ಮತ್ತೊಂದು ರೂಮು, ಈ ರೂಮಲ್ಲಿ ಬೇರೆ ಹುಡುಗರು ಇರ್ತಾರೆ. ಇದು ನಮ್ಮನೆ ಬ್ಯಾಕ್ ಸೈಡ್, ಮತ್ತು ನೆಕ್ಸ್ಟ್ ಆ ಕಡೆ ಸೈಡ್ಗೆ ಹೋದರೆ ವಾಶ್ರೂಮ್ ಇದೆ. ಫ್ರಂಟ್ ಸೈಡಿಗೆ ಬಂದರೆ ಸೊ ಹುಡುಗರು ಎಲ್ಲ ಶೂ, ಇವರು ಸೇಫ್ಟಿ ಶೂಸು. ಇದು ರೂಮ್, ಸೊ ಈ ರೀತಿ ಇದೆ. ಮೇನ್ ಹೈವೇ ಆ ಕಡೆ ಸೈಡ್ ಇದೆ, ಮೇನ್ ರೋಡು. ಇದಿಷ್ಟು ನನ್ನ ರೂಮು. ನಾವಿರೋ ಮನೆ ಈಗ ಸದ್ಯಕ್ಕೆ ಫಸ್ಟ್ ಹೋಗ್ತಿದ್ದು ಟೊಯೋಟಾ ಬುಶಾಕು, ಅಲ್ಲಿದೆ ಆಟಿದು. ಅಂದರೆ ನಾನು ಹೋಗ್ತಾಯಿಲ್ಲ, ನಮ್ಮ ಹುಡುಗರು ಆಟಿವು, ನಿಮ್ಮ ಕಂಪ್ನಿದು. ಸೊ ನಿಮ್ಮ ಕಾಂಟ್ಯಾಕ್ಟಿದು. ಇದಿಷ್ಟು ನನ್ನ ಒಂದು ಚಿಕ್ಕ ರೂಮ್ನ, ಅದು ನನ್ನ ರೂಮು. ದೇವ್ರ ಮನೆ, ಇದು ಇನ್ನೊಂದು ರೂಮು, ಇದು ಔಟ್ ಸೈಡು, ಅದು ಮತ್ತೆ ಸರಿನಾ. ಇದಿಷ್ಟೇ ನನ್ನ ರೂಮು. ನನ್ನ ರೂಮ್ ಅಂದರೆ ಇಲ್ಲಿ ಸುಮಾರು ಒಂದು 7 ಜನ ಇದ್ದೀವಿ. ಇವಾಗ ಸೆಕೆಂಡ್ ಶಿಫ್ಟ್ ಹೋಗ್ಬೇಕು, ಅವ್ರ ಹುಡುಗರು ಎಲ್ಲ ಊರಿಗೆ ಹೋಗಿದ್ದಾರೆ ಸಂಡೆ ಅಂತೇಳಿ, ಊರಿಗೆ ಹೋಗಿದ್ದಾರೆ, ಇನ್ನು ಬರಲಿಲ್ಲ ಇವತ್ತಿಗೆ. ಇವತ್ತು ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಹೋಗ್ಬೇಕಿತ್ತು. ಅವರೆಲ್ಲ ಬರ್ತೀವಿ ಅಂತಂದ್ರೆ ಡೈರೆಕ್ಟ್ ಹಂಗೆ ಕಂಪ್ನಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ, ನೋಡಬೇಕು. ಹೋಗ್ತೀವಿ ಅಂತಂದ್ರೆ ಇನ್ನೂ ಯಾರೂ ಬರಲಿಲ್ಲ. ಇವಾಗ ಸದ್ಯಕ್ಕೆ ನಾನು ಒಬ್ಬನೇ ರೂಮಲ್ಲಿ ಇದ್ದೀನಿ, ನಮ್ಮದು ನೈಟ್ ಶಿಫ್ಟ್ ಐತೆ. ನಾನು 11 ಗಂಟೆ ಮೇಲೆ ಕೆಲಸಕ್ಕೆ ಹೋಗಬೇಕು. ಎಲ್ಲ ಇರ್ತವೆ. ಹಾಂ ಸರಿ, ಹಿಂಗೆ ಸಬ್ಸ್ಕ್ರೈಬ್ ಆಗ್ತಾರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ, ಡೇ ಟು ಡೇ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬರ್ ಹಿಂಗೆ ಇನ್ಕ್ರೀಸ್ ಆಗ್ತಾರೆ. ವೀಡಿಯೋ ಈಗ ಸದ್ಯಕ್ಕೆ ಮುಗಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.